ನೀವು ಅಂದುಕೊಂಡಂತಹ ಕೆಲಸಗಳು ಆಗಬೇಕು ಯಾರಿಗಾದರೂ ದುಡ್ಡನ್ನು ಕೊಟ್ಟಿದ್ರೆ ಅಥವಾ ಯಾವುದಾದರೂ ವ್ಯವಹಾರಕ್ಕೆ ಕೈಯನ್ನು ಹಾಕಿದ್ರೆ ಆ ಒಂದು ಕೆಲಸ ಸಂಪೂರ್ಣವಾಗಿ ಮುಗಿದು ಅದರಿಂದ ವಿಶೇಷ ಲಾಭವನ್ನು ಪಡೆಯಬೇಕು ಜೀವನದಲ್ಲಿ ಏಳಿಗೆಯನ್ನು ಕಾಣಬೇಕು ನಿಮ್ಮ ಇಷ್ಟಾರ್ಥಗಳು ನೀವು ಇಷ್ಟಪಟ್ಟಂತಹ ದಿನಗಳಲ್ಲಿ ಸಮಯಕ್ಕೆ ಸರಿಯಾಗಿ ಆಗಬೇಕು ಅನ್ನೋದಾದರೆ ಈ ರೀತಿಯಾಗಿ ದೀಪಾರಾಧನೆಯನ್ನು ಮಾಡ್ತಾ ಬರಬೇಕು ಈ ಒಂದು ಅದ್ಭುತವಾದಂತಹ ದೈವ ಬಲವನ್ನು ನೀಡ್ತಕ್ಕಂತಹ ಅದ್ಭುತವಾದಂತಹ ಶಕ್ತಿ ಚೈತನ್ಯವನ್ನು ನೀಡ್ತಕ್ಕಂತಹ ದೀಪಾರಾಧನೆ ಯಾವುದು ಯಾವ ರೀತಿಯಾಗಿ ಯಾವ ಎಣ್ಣೆಗಳನ್ನು ಬಳಸಿ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನೀವು ಜೀವನದಲ್ಲಿ ಯಾರನ್ನಾದರೂ ನಂಬಿ ದುಡ್ಡನ್ನು ಕೊಟ್ಟಿದ್ರೆ ಹಣವನ್ನು ಕಳ್ಕೊಂಡು ಮೋಸವನ್ನು ಹೋಗಿದ್ರೆ ಅಥವಾ ಮಾಡಿದಂತಹ ಸಂಪಾದನೆಯಲ್ಲಿ ಖರ್ಚು ಅನ್ನೋದು ಹೆಚ್ಚಾಗಿ ತಿಂಗಳು ಸಮಸ್ಯೆಗಳು ಉಂಟಾಗ್ತಾ ಇದ್ರೆ ಹಣಕಾಸಿನ ವಿಪರೀತವಾದಂತಹ ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ ಆ ಎಲ್ಲ ಕಷ್ಟಗಳು ಕಳಿಬೇಕು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೀವು ಅಂದುಕೊಂಡಂತಹ ಸಮಯದಲ್ಲೇ ಈಡೇರಬೇಕು ಅನ್ನೋದಾದರೆ ಪ್ರತಿ ವಾರವೂ ಕೂಡ ವಾರಕ್ಕೆ ಒಂದು ಬಾರಿಯಾದರೂ ಕೂಡ ಮನೆಯಲ್ಲಿ ಈ ಒಂದು ದೀಪವನ್ನು ಬೆಳಗಿಸಬೇಕಾಗುತ್ತೆ ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಆ ಒಂದು ಇಷ್ಟ ದೇವರ ಮುಂದೆ ಈ ಒಂದು ದೀಪವನ್ನು ಬೆಳಗಿಸಬೇಕು ವಾರದಲ್ಲಿ ಒಂದು ದಿನ ಅಂದರೆ ಗುರುವಾರ ದಿವಸ ಪ್ರತಿ ವಾರವೂ ಕೂಡ ಗುರುವಾರ ಬಂತು ಅಂದರೆ ಈ ಒಂದು ದೀಪಾರಾಧನೆಯನ್ನು ಮಾಡ್ತಾ ಬರಬೇಕು ಜೀವನದಲ್ಲಿ ವಿಶೇಷವಾಗಿ ಬದಲಾವಣೆಗಳು ಉಂಟಾಗುತ್ತೆ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಏನು ಮಾಡಬೇಕು ಗುರುವಾರದ ದಿವಸ ಮನೆಗೆ ಒಂದು ಹೊಸ ಮಣ್ಣಿನ ದೀಪವನ್ನು ತಂದಿಟ್ಕೊಳ್ಬೇಕು ಗುರುವಾರದ ದಿನ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ವೇಳೆ ಸಂಧ್ಯಾಕಾಲದಲ್ಲಿ ದೀಪವನ್ನು ಬೆಳಗಿಸ್ತೀನಿ ಅಂದರೆ ಮುಸ್ಸಂಜೆ ವೇಳೆಯಲ್ಲಿ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಮಣ್ಣಿನ ದೀಪಕ್ಕೆ ಮೂರು ಬಣ್ಣದ ಬತ್ತಿಗಳನ್ನು ಕುರಿಸಿ ದೀಪವನ್ನು ಹಚ್ಚಬೇಕು ಜೊತೆಗೆ ತ್ರಿವಿಧ ತೈಲಗಳು ಅಂದರೆ ಮೂರು ರೀತಿಯ ಎಣ್ಣೆಯನ್ನು ಹಾಕಿ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಮೂರು ರೀತಿಯಾದ ಬತ್ತಿಗಳು ಅಂದರೆ ಯಾವ್ಯಾವುದು ಬಿಳಿ ಬಣ್ಣದ ಬತ್ತಿ ಒಂದು ಕಪ್ಪು ಬಣ್ಣದ ಬತ್ತಿ ಒಂದು ಕೆಂಪು ಬಣ್ಣದ ಬತ್ತಿ ಒಂದು ಈ ಮೂರು ಬತ್ತಿಗಳನ್ನು ಕೂಡ ನೀವು ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿಗಳಿಂದ ಮನೆಗೆ ತಂದಿರಬೇಕು ಬಿಳಿ ಬಣ್ಣ ಕಪ್ಪು ಬಣ್ಣ ಹಾಗೂ ಕೆಂಪು ಬಣ್ಣದ ಬತ್ತಿಗಳನ್ನು ಮನೆಗೆ ತಂದು ಇಟ್ಕೊಂಡಿರಬೇಕು ತದನಂತರ ಈ ಒಂದು ದೀಪಾರಾಧನೆಗೆ ತ್ರಿವಿಧ ತೈಲಗಳು ಅಂದರೆ ಯಾವ್ಯಾವುದು ತುಪ್ಪ ಹರಳೆಣ್ಣೆ ಹಾಗೂ ಎಳ್ಳೆಣ್ಣೆ ಈ ಮೂರು ತ್ರಿವಿಧ ತೈಲಗಳನ್ನು ದೀಪಕ್ಕೆ ಮೊದಲು ಹಾಕಬೇಕು ಆ ಒಂದು ಮಣ್ಣಿನ ದೀಪಕ್ಕೆ ಈ ಮೂರು ವಿಧವಾದಂತಹ ಎಣ್ಣೆಗಳನ್ನು ತೈಲಗಳನ್ನು ಹಾಕಿದ ನಂತರ ಬಿಳಿ ಬಣ್ಣ ಕಪ್ಪು ಬಣ್ಣ ಹಾಗೂ ಕೆಂಪು ಬಣ್ಣದ ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ದೂರ ದೂರದಲ್ಲಿ ಕೂರಿಸಿ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಬೇಕು ನಿಮ್ಮ ಇಷ್ಟ ದೇವರು ಯಾರಿರ್ತಾರೋ ಆ ಒಂದು ಇಷ್ಟ ದೇವರ ಫೋಟೋ ಮುಂದೆ ದೀಪವನ್ನು ಬೆಳಗಿಸಿದ್ದೆ ಆದಲ್ಲಿ ನೀವು ಅಂದುಕೊಂಡಂತಹ ಕಾರ್ಯಗಳು ವಿಶೇಷವಾಗಿ ನೆರವೇರುತ್ತೆ ಯಾರಿಗಾದರೂ ದುಡ್ಡನ್ನು ಕೊಟ್ಟು ಮೋಸವನ್ನು ಹೋಗಿದ್ರೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡದಾದಂತಹ ಏಟು ಅಥವಾ ಪೆಟ್ಟನ್ನು ತಿಂದಿದ್ರೆ ಆ ಎಲ್ಲ ಸಂಕಷ್ಟಗಳು ಕಳೆಯುತ್ತೆ ಕೊಟ್ಟ ದುಡ್ಡು ಏನಾದರೂ ಕೈ ಸೇರಬೇಕು ಅನ್ನೋದಾದರೆ ನೀವು ಯಾರಿಗೆ ದುಡ್ಡನ್ನು ಕೊಟ್ಟಿರ್ತೀರೋ ಆ ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ದೀಪಾರಾಧನೆಯನ್ನು ಮಾಡಿ ದೇವರಿಗೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಹುಡುಕಿಕೊಂಡು ಬಂದು ವಿಶೇಷವಾಗಿ ಕೊಟ್ಟಿರ್ತಕ್ಕಂತಹ ದುಡ್ಡನ್ನು ಮರಳಿಸ್ತಾನೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷವಾದಂತಹ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾ ಈ ಒಂದು ದೀಪಾರಾಧನೆಯನ್ನು ಪ್ರತಿ ಗುರುವಾರ ಚಾಚು ತಪ್ಪದೇ ಮಾಡ್ತಾ ಬರಬೇಕು ಹಣಕಾಸಿಗೆ ಸಂಬಂಧಪಟ್ಟಂತಹ ಅದು ಎಂಥದ್ದೇ ಕಷ್ಟಗಳಿದ್ರೂ ಕೂಡ ನೀವು ಇಷ್ಟಪಟ್ಟಂತಹ ದೇವರ ಮುಂದೆ ದೀಪಾರಾಧನೆಯನ್ನು ಮಾಡೋದ್ರಿಂದ ಎಲ್ಲ ಕಷ್ಟಗಳು ಕಳೀತಾ ಬರುತ್ತೆ ಹಣಕಾಸಿನ ಸಮಸ್ಯೆಗಳು ಯಾವುದ್ಯಾವುದು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಕಷ್ಟಗಳು ಗಂಡ ಹೆಂಡತಿ ನಡುವೆ ಇರತಕ್ಕಂತಹ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ವ್ಯಾಪಾರ ವ್ಯವಹಾರ ಎಷ್ಟೇ ಚೆನ್ನಾಗಿ ನಡೆದರೂ ಕೂಡ ಖರ್ಚು ಅನ್ನೋದು ಕಡಿಮೆ ಆಗಿರೋದಿಲ್ಲ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಅನ್ನೋದು ನೆಲೆಸಿರೋದಿಲ್ಲ ಈ ರೀತಿಯಾದಂತಹ ಆರ್ಥಿಕವಾದಂತಹ ಸಂಕಷ್ಟಗಳು ಯಾರ ಮನೆಯಲ್ಲಿ ಹೆಚ್ಚಿರುತ್ತೋ ಅವರು ಈ ಒಂದು ದೀಪಾರಾಧನೆಯನ್ನು ಮಾಡ್ತಾ ಬರಬೇಕು ತ್ರಿವಿಧ ತೈಲಗಳು ತ್ರಿವಿಧ ಬತ್ತಿಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ದೀಪಾರಾಧನೆಯನ್ನು ಇಷ್ಟ ದೇವರ ಮುಂದೆ ಮಾಡ್ತಾ ಬಂದರೆ ವಿಶೇಷವಾಗಿ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಜನವಶೀಕರಣ ಧನವಶೀಕರಣ ಆಗುತ್ತೆ ಈ ಒಂದು ದೀಪಾರಾಧನೆಯನ್ನು ನೀವು ಪ್ರತಿ ಗುರುವಾರ ಬೆಳಿಗ್ಗೆ ಆದರೆ ಬೆಳಿಗ್ಗೆ ಅಥವಾ ಸಾಯಂಕಾಲದ ವೇಳೆ ಮುಸ್ಸಂಜೆ ವೇಳೆಯಲ್ಲಿ ಕೂಡ ನೀವು ಈ ಒಂದು ದೀಪವನ್ನು ಹಚ್ಚಬಹುದು ಮನೆಯಲ್ಲಿ ಈ ಒಂದು ದೀಪಾರಾಧನೆ ಮಾಡುವಂತಹ ದಿನದಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಮಾಡಿರಬಾರದು ಹೆಣ್ಣು ಮಕ್ಕಳು ಹೊರಗಾಗಿರಬಾರ್ದು ಈ ರೀತಿಯಾದಂತಹ ನಿಯಮವನ್ನು ಪಾಲಿಸಬೇಕು ಅವತ್ತಿನ ದಿನ ಮದುವೆ ಆಗಿರುವಂತಹ ವ್ಯಕ್ತಿಗಳು ಸಂಸಾರಸ್ಥರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಈ ಮೂರೂ ನಿಯಮಗಳನ್ನ ಪಾಲಿಸ್ತಾ
ವಿಶೇಷವಾಗಿ ನೀವು ಇಷ್ಟಪಟ್ಟಂತಹ ದೇವರ ಮುಂದೆ ದೀಪಾರಾಧನೆಯನ್ನು ಮಾಡ್ತಾ ಬಂದರೆ, ವಿಶೇಷವಾಗಿ ಗುರುವಾರದ ದಿನ ಈ ಒಂದು ದೀಪವನ್ನು ಬೆಳಗೋದರಿಂದ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ. ಗುರುವಿನ ಅನುಗ್ರಹದ ಜೊತೆಗೆ ನಿಮ್ಮ ಇಷ್ಟ ದೇವರ ಅನುಗ್ರಹದ ಜೊತೆಗೆ ದೈವಬಲ ಅನ್ನೋದು ಹೆಚ್ಚಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾದಂತಹ ಅದ್ಭುತವಾದಂತಹ ಏಳಿಗೆಗಳನ್ನು ನೀವು ಕಾಣಬಹುದು. ಪ್ರತಿ ವಾರವೂ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡ್ತಾ ಮಾಡ್ತಾ ನಿಮಗೆ ಬದಲಾವಣೆಗಳು ಕಂಡು ಬರುತ್ತೆ. ತುಪ್ಪ, ಹರಳೆಣ್ಣೆ ಹಾಗೂ ಎಳ್ಳೆಣ್ಣೆ ಈ ಮೂರು ತ್ರಿವಿಧ ತೈಲಗಳನ್ನು ಹಾಕಿ ನೀವು ದೀಪಾರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾಗಿ ಸದಾಕಾಲ ಯಶಸ್ಸು ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ದೀಪದ ಜ್ವಾಲೆಗಳು ದೇವರ ಕಡೆ ಮುಖವನ್ನು ಮಾಡಿರಬೇಕು. ಬಿಳಿ, ಕಪ್ಪು ಹಾಗೂ ಕೆಂಪು ಬಣ್ಣದ ಬತ್ತಿಗಳನ್ನು ದೂರ ದೂರದಲ್ಲಿ ಕುರಿಸಿ, ಬಿಡಿ ಬಿಡಿಯಾಗಿ ಕುರಿಸಿ ದೀಪಾರಾಧನೆಯನ್ನು ಮಾಡ್ತಾ ಬರಬೇಕು. ಇಂತಹ ವಿಶೇಷವಾದಂತಹ ತ್ರಿವಿಧ ತೈಲ ಹಾಗೂ ತ್ರಿವಿಧ ಬತ್ತಿಗಳನ್ನು ಬಳಸಿಕೊಂಡು ದೀಪಾರಾಧನೆ ಮಾಡೋದ್ರಿಂದ ಯಾವ ರೀತಿಯಾಗಿ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.